ಸಮಸ್ತ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ದಿವಸ ನಮ್ಮ ಕೆ ಆರ್ ಪುರಂ ದೇವಸಂದ್ರ ಗ್ರಾಮದಲ್ಲಿ ನಮ್ಮ ಸಹೋದರರು ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಡಿ ಕೆ ಮೋಹನ್ ಬಾಬು ಅವರು ಮತ್ತು ಅವರ ಸಹೋದರರು ಮತ್ತು ನನಗೂ ಸಹೋದರರಾದಂಥ ರಮೇಶ್ ಅವರು ಮತ್ತು ಅವರೆಲ್ಲ ತಂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಲಯನ್ಸ್ ಕ್ಲಬ್ದ ಸಹಯೋಗದೊಂದಿಗೆ ನಮ್ಮ ಒಂದು ಅನಿಸಿಕೆ ರಾಜ್ಯೋತ್ಸವ ಅಂತಂದರೆ ಒಂದು ಫ್ಲ್ಯಾಗನ್ನು ನಾವು ಆಯಿಸ್ಟ್ ಮಾಡಿ ಧ್ವಜಾರೋಹಣ ಮಾಡಿ ಗೌರವವನ್ನು ಸೂಚಿಸೋದು ಮಾತ್ರ ಅಲ್ಲ, ಕನ್ನಡದ ಜನತೆಗೆ ನಾವು ಕನ್ನಡಿಗರಾಗಿ ಹುಟ್ಟಿ ನಮ್ಮ ಕೈಯಿಂದ ಏನು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ. ನಾ ಮೊದಲಿಗೆ ನಮ್ಮ ಹುಟ್ಟು ಊರನ್ನು ನಾವು ಗೌರವಿಸಬೇಕು, ನಾವು ಹುಟ್ಟು ಊರಿನಲ್ಲಿ ನಾವೇನು ಮಾಡಬೇಕು ಅನ್ನೋವಂಥದ್ದು ಆಲೋಚನೆಯನ್ನು ಬರಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಅದರ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ ಮತ್ತು ನಮ್ಮ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರನಾಗಿ ಒಂದು ಉತ್ತಮವಾದಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದಂಥ ಪುನೀತ್ ರಾಜ್ಕುಮಾರ್ ಅವರ ನೆನಪನ್ನು ಕೂಡ ಇಟ್ಕೊಂಡು ಇವತ್ತು ನಾವು ಈ ಭಾಗದ ಜನರಿಗೆ ಕಣ್ಣಿನ ತಪಾಸಣೆಯನ್ನು ಮಾಡಿಸೋವಂಥದ್ದು ಮತ್ತು ಕಿವಿ ತಪಾಸಣೆಯನ್ನು ಮಾಡಿಸೋವಂಥದ್ದು, ಸರ್ಜರೀಸ್ ಮಾಡಿಸೋದಕ್ಕೆ ಉಚಿತವಾಗಿ ಕಣ್ಣಿನ ಸರ್ಜರಿಯನ್ನು ಚಿಕಿತ್ಸೆಯನ್ನು ಕೊಡುವಂಥದ್ದು ಮತ್ತು ಈ ಕಿವಿ ಅದಕ್ಕೆ ಒಂದು ಮಿಷಿನ್ ಬರುತ್ತೆ ಕೇಳಿಸಲ್ಲ ಅನ್ನೋಂಥವ್ರಿಗೆ ಅದು ಕೂಡ ತುಂಬ ವೆಚ್ಚ ಆಗುತ್ತೆ, 40-50 ಸಾವಿರ ರೂಪಾಯಿ ಆಗುತ್ತೆ, ಬಡವರು ಅದನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥವರಿಗೆ ಲಯನ್ಸ್ ಕ್ಲಬ್ಬು ಮತ್ತು ನಾ ಎಲ್ಲರೂ ರಮೇಶ್ ಅವರಿರ್ಬೋದು, ಮೋಹನ್ ಬಾಬು ಅವರಿರ್ಬೋದು, ಇನ್ನು ಇತರೆ ನಮ್ಮ ಪಕ್ಷದ ಮುಖಂಡರುಗಳು ಕೆಲವರು ಸಹಾಯ ಮಾಡಿ ಅವರಿಗೆ ಕೊಡಿಸೋವಂಥ ವ್ಯವಸ್ಥೆ ಮಾಡೋವಂಥದ್ದು ಮತ್ತು ಲಯನ್ಸ್ ಕ್ಲಬ್ ಅವರು ಕೂಡ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಕನ್ನಡ ರಾಜ್ಯೋತ್ಸವವನ್ನು ಹೆಸರಿಗೆ ಸೀಮಿತ ಆಗದೆ ನಮ್ಮ ಕನ್ನಡದ ಜನತೆಗೆ ನಾವು ಒಂದು ಸೇವೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕನ್ನಡದ ಸಮಸ್ತ ನಾಗರಿಕರಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕನ್ನಡ ನಾಡನ್ನು ಉಳಿಸೋಣ, ಬೆಳೆಸೋಣ, ನಮ್ಮ ಜಲ ಸಂರಕ್ಷಣೆ. 68ನೇ ಕನ್ನಡ ರಾಜ್ಯೋತ್ಸವ ಹಾಗೂ 50ರ ಸಂಭ್ರಮ ಅಂತ ಏನು ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಡೀ ವರ್ಷ ಈ ರಾಜ್ಯೋತ್ಸವ ಆಚರಿಸ್ಬೋದು ಅನ್ನೋ ಒಂದು ಸಂದೇಶ ಕೂಡ ನೀಡಿದ್ದಾರೆ. ಮತ್ತು ನಾವು ಈ ದಿನದ ಕಾರ್ಯಕ್ರಮ ಏನೆಂದರೆ ಪ್ರತಿ ವರ್ಷ ನಾವು ಈ ನವೆಂಬರ್ 1ನೇ ತಾರೀಕು ಅಪ್ಪು ಅವರ ಸವಿ ನೆನಪಿಗಾಗಿ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಉಚಿತ ಕಿವಿ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೀವಿ. ಲಾಸ್ಟ್ ಇಯರು ತುಂಬ ಜನ ಬಂದಿದ್ದರು, ಒಂದು 1,000-1,200 ಜನ ಬಂದಿದ್ದರು, ಒಂದು 750 ಉಚಿತ ಕನ್ನಡಕಗಳನ್ನು ವಿತರಣೆ ಮಾಡಿದ್ವಿ. ಈ ಟೈಮು ತುಂಬ ಜನ ಎಕ್ಸ್ಪೆಕ್ಟೆಡ್ ಮಾಡಿದ್ದೀವಿ, ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀವಿ, ಜನ ಬರ್ತಾಯಿದ್ದಾರೆ, ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಲಯನ್ಸ್ ಕ್ಲಬ್ ಈಸ್ಟ್ ವತಿಯಿಂದ ಹಾಗೂ ಡಾಕ್ಟರ್ ಸೋಲಂಕಿ ಅವರ ಕಡೆಯಿಂದ ಒಂದು ಸಹಕಾರ ನೀಡಿರ್ತಾರೆ, ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಡಿ ಕೆ ಮೋಹನ್ ಬಾಬು ನಮ್ಮ ಈ ಕೆ ಆರ್ ಪುರಂ ಕ್ಷೇತ್ರದ ನಾಯಕರಾದಂಥ ಡಿ ಕೆ ಮೋಹನ್ ಬಾಬು ಅವರು ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ನೀಡಿರ್ತಾರೆ, ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಏನು ನಮಗೆ ಈ ವೇದಿಕೆ ಈ ಒಂದು ಸ್ಥಳ ನೀಡಿದ್ದಾರೆ ನಮ್ಮ ಭಾರತೀಯ ವಿದ್ಯಾನಿಕೇತನ ಪ್ರೌಢಶಾಲೆಯ ಸಂಸ್ಥೆಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಉಪಯೋಗವನ್ನು ಈ ನಮ್ಮ ಸ್ಥಳೀಯರೆಲ್ಲ ಪಡ್ಕೋಬೇಕಾಗಿ ವಿನಂತಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.